ಅವ್ರನ್ನ ಬಗ್ಗೆ ಮಾತಾಡೋಕ್ಕಿಂತ ಅವನ ಬಗ್ಗೆ ನಾನು ಮಾತಾಡಬೇಕು. ಯಾಕಂದ್ರೆ ನಾನು ಇನ್ನು ಚಿತ್ರರಂಗಕ್ಕೆ ಕಾಲಿಡುತ್ತಿರ್ತಕ್ಕಂಥ ದಿನ ಆರಂಭ ದಿನಗಳಲ್ಲಿ ಒಂದು ಸೀರಿಯಲ್ ಮಾಡ್ತಕ್ಕಂಥ ಅವಕಾಶ ಆಯಿತು. ಆದರೆ ಸೀರಿಯಲ್ ಆಗಲಿಲ್ಲ, ಮಾಡಲಿಲ್ಲ, ಅದು ಬೇರೆ ಪ್ರಶ್ನೆ. ಆಗ ಒಂದು ಆಡಿಷನ್ ಅಂತ ಮಾಡಿದ್ವಿ, ಆ ಸೀರಿಯಲ್ನಲ್ಲಿ ನಾನು ಲೀಡ್ ಆಗಿ ಮಾಡಬೇಕಾಯ್ತು. ಆವಾಗ ಒಂದು ಆಡಿಷನ್ಸ್ ಅಂತ ಮಾಡಿದಾಗ ಅಲ್ಲೊಬ್ಬ ಹುಡುಗ ತುಂಬ ಬ್ರೈಟ್ ಆಗಿ ತುಂಬ ರಿಹರ್ಸಲ್ ಮಾಡಿಕೊಂಡು, ಅಂದರೆ ಒಬ್ಬನೇ ಯಾರ ಹತ್ರ ಮಾತಾಡ್ತಿಲ್ಲ, ಅಲ್ಲ ಒಂದು ರಾಶಿ ಜನ ಇದ್ದಾರೆ, ಯಾರು ಯಾರ ಜೊತೆ ಹಾಡ್ಕೊಂಡು ಕೂತೀರಿ, ಇವನೊಬ್ಬ ಮಾತ್ರ ಸಪ್ರೇಟ್ ಆಗಿ ಸ್ಕ್ರಿಪ್ಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಬಂದು ಆಮೇಲೆ ಆವಾಗ ನೋಡಿದ್ದೆ. ಆಮೇಲೆ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಮಾಡ್ದ ಪರ್ಫಾರ್ಮೆನ್ಸ್ ಎಷ್ಟು ಖುಷಿ ಆಯ್ತು ಅಂದರೆ, ಒಬ್ಬ ಅಂದರೆ ಅಪ್ಪಟ ಪ್ರತಿಭೆ ಅಂದ ಇಂಥ ಒಬ್ಬ ಪ್ರತಿಭಾವಂತ ಇನ್ನೂ ಹೆಚ್ಚೆಚ್ಚು ಅವಕಾಶ ಸಿಗಬೇಕು ಅಂತ ಅವತ್ತು ಅನಿಸಿತ್ತು. ಆ್ಯಂಡ್ ಅದೇ ರೀತಿ ನಾನು ಸಿನಿಮಾಗೆ ಬಂದೆ, ಅವನು ಸಿನಿಮಾಗೆ ಬಂದ, ಒಂದಷ್ಟು ವರ್ಷದ ಗೆಳೆತನ ತುಂಬಾ, ಅಂದರೆ ಯಾವುದೇ ಪಾತ್ರ ಕೊಟ್ಟರು ಅದೇ ಪಾತ್ರವೇ ತಾನಾಗ್ತಕ್ಕಂತಹ ಪ್ರತಿಭಾವಂತ. ಈ ಥರ ನಟರು ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡಬೇಕು, ಒಳ್ಳೊಳ್ಳೆ ಪಾತ್ರಗಳು, ದೊಡ್ಡ ಪಾತ್ರಗಳನ್ನ ನೀವು ಮಾಡಬೇಕು, ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಮೇಲಿರಲಿ.